ಕುತೂಹಲ ಬಂದಿದ್ದು ಟೈಟಲ್ ಅಪ್ಪ ರಾಘವೇಂದ್ರ ಸ್ಟೋರ್ಸ್ ಅಂತ. ನೀವು ಇದು ಒಪ್ಪಿದ್ಯಾಕೆ? ಈಗಿನ ಕಾಲದ ಹುಡುಗಿರು ಕೇಟರಿಂಗ್ ಅಲ್ಲಿ ಕೆಲಸ ಮಾಡೋರ್ನ, ಬೇಕರಿಯಲ್ಲಿ ಕೆಲಸ ಮಾಡೋರ್ನ, ಹೋಟೆಲ್ ಕೆಲಸ ಮಾಡೋರ್ನ ಗಂಡು ಅಂತಾನೆ ಒಪ್ಪೋದಿಲ್ಲ. ನೀನು ಮೊದಲು ಹೋಟೆಲ್ ಕಡೆ ಬರೋದನ್ನ ನಿಲ್ಸಪ್ಪ. ಈ ಚಿತ್ರ ನನಗೆ ಯಾಕೆ ತುಂಬ ಸ್ಪೆಷಲ್ ಅಂದರೆ, ನನಗೆ ನಮ್ಮ ಡೈರೆಕ್ಟರ್ ಸಂತೋಷ್ ಆನಂದ ಅಣ್ಣ, ನಿನಗೆ 75 ವರ್ಷ ಆಗಿದೆಯಲ್ಲ, ಅಪ್ಪನಕೊಂದು ಅಪ್ಪ ಆಗು ಅಂತ ಯಾವ ನಾಯಿ ಹೇಳಿದ್ರು? ರಾಘವೇಂದ್ರ ಅನ್ನೋ ಹೆಸರಿನ ವ್ಯಕ್ತಿ ಬಂದು ಆ ಪಿಕ್ಚರ್ನ ಆರಂಭ ಮಾಡ್ತಾರೆ. ಇದಕ್ಕೆ ಅರ್ಥ ಏನು ಅಂದರೆ, ದೈವಂ ಮನುಷ್ಯ ರೂಪ, ದೇವರು ತಾವು ಬರೋದಿಲ್ಲ, ಅದು ಇನ್ನೊಬ್ಬರನ್ನ ಕಳಿಸ್ಕೊಡ್ತಾರೆ ಪ್ರತಿನಿಧಿ ಹಾಗೆ. ನಾನು ಐ ಫೀಲ್ ದಟ್ ಯು ಕೇನ್. ಅದಕ್ಕೆ ಅವತ್ತಿಂದ ಇವತ್ತರೆಗೂ ಜರ್ನಿ ಎಂಡ್ ಆಗಿಲ್ಲ. ಅದ್ಭುತ, ಫಸ್ಟ್ ಡೇಟ್ಗೂ ಹಿಂಗೆ ರೆಡಿ ಮಾಡಬೇಕು. ಇದು ಯಾವುದೋ ಕರ ಇರೋ ಹೊಸ. ನನಗೆ ಪ್ರತಿದಿನವೂ ಒಂದು ಹಲ್ವಾ ಅಥವಾ ಜಾಮೂನು ಈ ಥರ ಸ್ವೀಟ್ ಕೊಟ್ಟಂಗೆ, ಪ್ರತಿ ಸೀನು ಅದ್ಭುತ. ನನ್ನ ಒಳಗಡೆ ಒಬ್ಬ ಕಲಾವಿದ ಇದ್ದಾನೆ, ಅವ್ನು ಸ್ವಲ್ಪ ಚೇಷ್ಟೆ, ಅವನನ್ನ ಬಿಡಕ್ಕೆ ನಂಗೆ ಇಷ್ಟ ಇಲ್ಲ. ಅವ್ನು ಇರಬೇಕು, ಇದ್ರೆ ಜನರಿಗೆ ಹುಡುಗಿನ ಕರೆಸೆ ಪವಿತ್ರ ಬಾರೆ. ಅಯ್ಯ ಕರೆಂಟ್ ಹೋಯ್ತು. ಬೆಳಕಲ್ಲೇ ಹುಡುಗಿರು ನಮ್ಮನ್ನ ಇಷ್ಟಪಡಲ್ಲ, ಇನ್ನು ಕತ್ಲಲ್ಲಿ ಇಷ್ಟಪಡ್ತಾರ? ಗುಮ್ಮ ಅನ್ಕೊಂಬಿಡಲ್ವಾ?